ಪಾಕ ಮಾಡುವ ಜಂಜಾಟ ಇಲ್ಲ ಗಂಟೆ ರವೆ ಹುರಿಯೋದು ಬೇಡ ಜಾಸ್ತಿ ತುಪ್ಪನೂ ಬೇಡ ಬಹಳ ಕಡಿಮೆ ಟೈಮಲ್ಲಿ ತುಂಬ ರುಚಿಯಾಗಿರುವ ಬಾಯಲ್ಲಿ ಕರ್ಗುವಂಥ ರವೆ ಉಂಡಿ ಮಾಡೋಣ ನಮಸ್ಕಾರ ಶ್ರಾವಣಿ ಅಡುಗೆ ಮನೆಗೆ ಸ್ವಾಗತ ನಾನು ರಶ್ಮಿ ದೀಪಾವಳಿ ಬರ್ತಾ ಇದೆ ನಿಮ್ಮೆಲ್ಲರಿಗೂ ಅಡ್ವಾನ್ಸ್ ಆಗಿ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮುಂದೆ ಬರುವ ರೆಸಿಪೀಸ್ ದೀಪಾವಳಿ ಸ್ಪೆಷಲ್ ರೆಸಿಪೀಸ್ ಆಗಿರ್ತವೆ ಖಂಡಿತ ಈ ನ ನೋಡಿರಿ ನೀವು ಕೂಡ ಈ ದೀಪಾವಳಿಯಲ್ಲಿ ಇವನ್ನ ಟ್ರೈ ಮಾಡಿರಿ ಹೇಗೆ ಬಂದು ಅಂತ ಕಮೆಂಟ್ನಲ್ಲಿ ತಿಳಿಸ್ರಿ ನಾನು ಯಾವಾಗಲೂ ಪ್ರಯತ್ನ ಮಾಡ್ತಾ ಇರ್ತೀನಿ ಟ್ರೆಡಿಶ್ನಲ್ ರೆಸಿಪೀಸ್ ನ ಅದೇ ಟೇಸ್ಟ್ ಬರಬೇಕು ಆದ್ರೆ ಈಸಿ ಮೆಥಡ್ ಅಲ್ಲಿ ಮಾಡಬೇಕು ಅಂತ ಸೊ ಫ್ರೆಂಡ್ಸ್ ಇವತ್ತೆ ನಾವು ರವೆ ಉಂಡಿ ಮಾಡ್ತಾ ಇದ್ದೀವಿ ಪಾಕದ ಉಂಡಿ ಮಾಡುವಾಗ ಪಾಕ ಏರಾದರೆ ಉಂಡಿ ಭಾಳ ಗಟ್ಟಿ ಆಗ್ತವೆ ಪಾಕ ಇಳಿಯಾದ್ರೆ ಉಂಡಿಗೆ ಆ ಪ್ರಾಪರ್ ಶೇಪ್ ಬರೋಲ್ಲ ಪಾಕ ಇಲ್ಲದ ಉಂಡಿ ಮಾಡಬೇಕು ಅಂದ್ರೆ ಬಹಳಷ್ಟು ತುಪ್ಪ ಹಾಕಿ ಗಂಟೆ ಗಟ್ಲೆ ಪಾಕ ಹುರಿಬೇಕಾಗತ್ತೆ ಸೊ ಈ ಯಾವುದೇ ಜಂಜಾಟ ಇಲ್ಲದೆ ಅಗದಿ ಸುಲಭ ರೀತಿಯಲ್ಲಿ ಬಾಯಲ್ಲಿ ಕರಗುವಂತ ರವೆ ಉಂಡಿ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ಮಾಡೋಕೆ ನಾನು ಇಲ್ಲಿ ಎರಡು ಕಪ್ ನಷ್ಟು ಚಿರೋಟಿ ರವೆ ತಗೊತಾ ಇದ್ದೀನಿ ಬಹಳ ಜಿನ್ಗೆ ಇರತ್ತೆ ನೋಡ್ರಿ ಮಾರ್ಕೆಟ್ ನಲ್ಲಿ ಇದು ಸ್ಪೆಷಲಿ ಉಂಡಿ ಕಟ್ಟೋಕೆ ಅಂತಾನೆ ಸಿಗುತ್ತೆ ಆ ಚಿರೋಟಿ ರವೆ ತಗೋರಿ ಈ ಕಪ್ನಿಂದ ಇದನ್ನ ನಾನು ಮೆಜರ್ ಮಾಡಿದ್ದೀನಿ ಸೊ ಈ ಕಪ್ನಿಂದ ಇದು ಎರಡು ಕಪ್ನಷ್ಟು ಇದೆ ನೀವು ಮನೆಯಲ್ಲಿ ಇರೋ ಯಾವುದೇ ಒಂದು ಕಪ್ ಅಥವಾ ಬಟ್ಲಾ ತಗೊಂಡು ಅದರಿಂದನೇ ಎಲ್ಲ ಪದಾರ್ಥ ಅಳತೆ ಮಾಡಿ ತಗೋರಿ ಎರಡು ಕಪ್ ರವೆಗೆ ಒಂದು ಕಪ್ ಮೇಲೆ ಕಾಲು ಕಪ್ನಷ್ಟು ಸಕ್ಕರೆ ತಗೊತಾ ಇದ್ದೀನಿ ಈ ಕಪ್ನಿಂದ ಇದು ಒಂದು ಕಾಲು ಕಪ್ನಷ್ಟು ಸಕ್ಕರೆ ಇದೆ ಸಕ್ಕರೆ ಪ್ರಮಾಣ ನಿಮಗೆ ಸಿಹಿ ಎಷ್ಟು ಬೇಕು ಅದನ್ನು ನೋಡಿಕೊಂಡು ಜಾಸ್ತಿ ಅಥವಾ ಕಡಿಮೆ ಮಾಡ್ಕೋಬಹುದು ನಾಲ್ಕರಿಂದ ಐದು ಚಮಚ ಅಷ್ಟು ತುಪ್ಪ ಬೇಕಾಗತ್ತೆ ಇವಾಗ ಒಂದು ದೊಡ್ಡ ಬೌಲ್ನಲ್ಲಿ ನಾವು ತಗೊಂಡಿರೋ ಚಿರೋಟಿ ರವೆ ಹಾಕಿರಿ ಇದರಲ್ಲಿ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕಿ ಕಲಿಸ್ಕೊಂಡು ತಗೊಳ್ಳೋಣ ಯಾವುದೇ ಸಿಹಿ ಪದಾರ್ಥ ಮಾಡಬೇಕಾದ್ರೆ ಅದರಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕಿದರೆ ಆ ಪದಾರ್ಥದ ರುಚಿ ಹೆಚ್ಚಾಗತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇವಾಗ ಇದರಲ್ಲಿ ಒಂದು ಕಪ್ನಷ್ಟು ಹಾಲು ಹಾಕಿ ಇದನ್ನು ಕಲಿಸ್ಕೊಂಡು ತಗೊಳ್ಳೋಣ ನಾನು ಈ ರೀತಿ ಸ್ವಲ್ಪ ಸ್ವಲ್ಪ ಹಾಲು ಹಾಕಿ ಇದನ್ನು ಕಲಿಸ್ಕೊಂಡು ತೊಗೊತಾ ಇದ್ದೀನಿ ಹಾಲು ಬೇಡ ಅಂದರೆ ನೀವು ಬೇಕಂದರೆ ಇಲ್ಲಿ ನೀರು ಹಾಕಿ ಕೂಡ ಇದನ್ನು ಕಲಿಸ್ಬೌದು ಆದರೆ ಹಾಲು ಹಾಕಿದರೆ ಉಂಡೆ ಟೇಸ್ಟ್ ಬಹಳ ಚೆನ್ನಾಗಿ ಬರುತ್ತೆ ಪೂರ್ತಿ ಒಂದು ಕಪ್ನಷ್ಟು ಹಾಲು ಹಾಕಿ ಇದನ್ನು ಕಲಿಸ್ಕೊಂಡ ನಂತರ ಇವಾಗ ಒಂದು ಐದು ನಿಮಿಷ ಇದನ್ನು ಹೀಗೆ ಬಿಡಬೇಕು ಮುಚ್ಚಳ ಮುಚ್ಚಿ ಇದನ್ನು ಒಂದು ಐದು ನಿಮಿಷ ನೆನೆಯೋಕೆ ಬಿಡೋಣ ಐದು ನಿಮಿಷದ ನಂತರ ನೀವು ನೋಡ್ತಾ ಇರ್ಬೋದು ರವೆ ನೆನೆದು ಗಟ್ಟಿಯಾಗಿದೆ ಇವಾಗ ಒಂದು ಚಮಚೆಯಷ್ಟು ತುಪ್ಪ ಸೌರಿ ಇದನ್ನು ಮಿತ್ಕೊಂಡು ತಗೊಳ್ಳೋಣ ಅಂದರೆ ಇದು ಕೈಗೆ ಅಂಟಲ್ಲ ಈ ರೀತಿ ಮಿದ್ದಿದ ನಂತರ ಇವಾಗ ನಾಲ್ಕು ಸಮಾನ ಗಾತ್ರದಲ್ಲಿ ಉಳ್ಳಿ ಮಾಡ್ಕೊಂಡು ತಗೋರಿ ಚಪಾತಿ ಮಾಡೋಕ್ಕೆ ಉಳ್ಳಿ ಮಾಡ್ತೇವೆ ನೋಡಿರಿ ಅದರ ಡಬಲ್ ಸೈಜಿನ ಉಳ್ಳಿ ಮಾಡಿರಿ ಈ ರೀತಿ ನಾಲ್ಕು ಉಳ್ಳಿ ಮಾಡಿದ ನಂತರ ಇವಾಗ ಇವನ್ನ ನಾವು ತೆವಿ ಮೇಲೆ ಬೇಯಿಸ್ಬೇಕು ಇವನ್ನ ಬೇಯಿಸೋಕೆ ನಾನು ಇಲ್ಲಿ ಅಗಾರದ ಇಲೈಟ್ ಲೈಟ್ ಆ್ಯಂಡ್ ನಾಯ್ಸ್ಡ ಯೂಸ್ ಮಾಡ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಇದು ಬಹಳ ದಪ್ಪ ಇದೆ ಬೇಸ್ ಕೂಡ ದಪ್ಪ ಇರೋದ್ರಿಂದ ಇದು ಎಲ್ಲ ಕಡೆ ಈವನ್ ಆಗಿ ಹೀಟ್ ಆಗುತ್ತೆ ಅದರಿಂದ ಇದರಲ್ಲಿ ಬೇಯಿಸಿರೋ ಅಂಥ ಪದಾರ್ಥ ಹೊತ್ತಲ್ಲ ಇದ್ರ ಮೇಲೆ ನಾವು ಪರೋಟ ನಾನ್ ಚಪಾತಿ ರೊಟ್ಟಿ ಎಲ್ಲ ಮಾಡಬಹುದು ಹ್ಯಾಂಡಲ್ ಕೂಡ ಬಹಳ ಕಂಫರ್ಟೇಬಲ್ ಆಗಿದೆ ಇದು ಹೀಟ್ ಆಗಲ್ಲ ನೀವು ಕೂಡ ಈ ಥರದ ತವಾ ತಗೋಬೇಕು ಅಂದರೆ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ತೆವಿಗೆ ಒಂದು ಸ್ವಲ್ಪ ತುಪ್ಪ ಸೌರಿ ನಾವು ರೆಡಿ ಮಾಡಿರೋ ಈ ಹಿಟ್ಟಿನ ಉಳ್ಳಿನ ನೋಡಿರಿ ತೆವಿ ಮೇಲೆ ಇಟ್ಟು ಈ ರೀತಿ ಪ್ರೆಸ್ ಮಾಡ್ತಾನೆ ಇದನ್ನು ಅಗ್ಲ ಮಾಡಿರಿ ಎಷ್ಟು ಆಗುತ್ತೆ ಅಷ್ಟು ಈ ರೀತಿ ಪ್ರೆಸ್ ಮಾಡಿ ಇದನ್ನು ಸ್ಪ್ರೆಡ್ ಮಾಡಿದ ನಂತರ ಇವಾಗ ಬೆರಳಿನಿಂದ ಇದಕ್ಕೆ ನೋಡಿರಿ ಈ ಥರ ಹೋಲ್ ಮಾಡ್ಕೊಂಡು ತಗೋರಿ ತೆವಿ ಬಹಳ ಬಿಸಿಯಾಗಿ ಇದು ಕೈಗೆ ಸುಡ್ತಾ ಇದೆ ಅಂತ ಅನಿಸಿದರೆ ನೀವು ಬೇಕಂದ್ರೆ ಸ್ಪೂನ್ ಅಥವಾ ಈ ತರಹದ ಒಂದು ವಸ್ತುನಿಂದ ಇದಕ್ಕೆ ಹೋಲ್ ಮಾಡ್ಕೊಂಡು ತಗೋಬಹುದು ತೆವಿ ಮೇಲೆ ಇದನ್ನ ಈ ರೀತಿ ಸ್ಪ್ರೆಡ್ ಮಾಡಿ ಹೋಲ್ ಮಾಡೋದು ಕಷ್ಟ ಅನ್ಸಿದ್ರೆ ಇನ್ನೊಂದು ಬಹಳ ಈಸಿ ಮೆಥಡ್ ಇದೆ ಮುಂದೆ ತಿಳಿಸ್ತೀನಿ ನೋಡಿರಿ ಈ ರೀತಿ ಸ್ವ ಸ್ವಲ್ಪ ಗ್ಯಾಪ್ ಬಿಟ್ಟು ಹೋಲ್ ಮಾಡಿದ ನಂತರ ಇವಾಗ ಇದರಲ್ಲಿ ತುಪ್ಪ ಹಾಕಿರಿ ಈ ಥರ ಹೋಲ್ ಮಾಡಿ ತುಪ್ಪ ಹಾಕಿ ಇದನ್ನು ಬೇಯಿಸಿ ತಗೊಳ್ಳೋದ್ರಿಂದ ಇದು ಒಳಗಿಂದ ಚೆನ್ನಾಗಿ ಬೇಯತ್ತೆ ಹಸಿ ಬಿಸಿ ಉಳಿಯಲ್ಲ ಹಾಗೆ ಇದು ತುಪ್ಪ ಹೀರ್ಕೊಂಡಿರೋದ್ರಿಂದ ನಾವು ಮಾಡ್ತಾ ಇರೋ ಉಂಡಿಗೆ ರವೆ ತುಪ್ಪದಲ್ಲಿ ಹುರಿದಾಗ ಟೇಸ್ಟ್ ಬರುತ್ತೆ ನೋಡ್ರಿ ಅದೇ ಸೇಮ್ ಟೇಸ್ಟ್ ಬರುತ್ತೆ ಈ ಥರ ಇದನ್ನು ಪ್ರೆಸ್ ಮಾಡ್ತಾನೆ ಬೇಯಿಸಬೇಕು ಹೋಲ್ನಲ್ಲಿ ಹಾಕಿರುವ ತುಪ್ಪ ಕೆಳಗೆ ಬಸ್ತು ಇದು ಕೆಳಗಿಂದ ರೋಸ್ಟ್ ಆಗಿದೆ ಅಂತ ಅನಿಸಿದಾಗ ಹೊಳಸಿ ಹಾಕಿರಿ ಮೇಲಿನ ಸೈಡ್ ಕೂಡ ಒಂದು ಸ್ವಲ್ಪ ತುಪ್ಪ ಹಾಕಿ ಇದನ್ನು ಪ್ರೆಸ್ ಮಾಡ್ತಾನೆ ಬೇಯಿಸಿ ತಗೊಳ್ಳೋಣ ನೀವು ನೋಡ್ತಾ ಇರ್ಬೋದು ನೋಡ್ರಿ ಇದಕ್ಕೆ ಈ ರೀತಿ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಸೊ ಸ್ವಲ್ಪ ತುಪ್ಪ ಹಾಕಿ ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಆಲ್ಟರ್ನೇಟ್ಲಿ ಹೊಳಸಿ ಹಾಕ್ತಾ ಇದನ್ನು ಈ ರೀತಿ ಪ್ರೆಸ್ ಮಾಡ್ತಾನೆ ಬೇಯಿಸ್ಬೇಕು ನೀವು ಬೇಕಂದರೆ ಒಂದು ಮುಚ್ಚಳ ಮುಚ್ಚಿನೂ ಇದನ್ನು ಬೇಯಿಸಬಹುದು ಪರ್ಫೆಕ್ಟ್ ನೋಡ್ರಿ ಒಳಗಿಂದ ಚೆನ್ನಾಗಿ ಬೆಂದು ಈ ಥರ ಇದಕ್ಕೆ ಕಲರ್ ಬಂದ ನಂತರ ತೆಗೆದ್ಬಿಡ್ರಿ ಇನ್ನೊಂದು ಈಸಿ ಮೆಥಡ್ ಅಂದರೆ ನೀವು ಇದನ್ನು ಮುಂಚೆನೇ ಈ ರೀತಿ ಪೂರಿ ಥರ ಲಟ್ಟಿಸಿ ನಂತರ ಹೋಲ್ ಮಾಡಿ ಬೇಯಿಸಬಹುದು ನಿಮಗೆ ಯಾವ ಮೆಥಡ್ ಈಸಿ ಅನಿಸುತ್ತೆ ಅದೇ ಮೆಥಡ್ ಫಾಲೋ ಮಾಡಿ ಈ ರೀತಿ ಇವನ್ನ ರೆಡಿ ಮಾಡ್ಕೊಂಡು ತಗೋರಿ ಇದನ್ನು ಕೂಡ ಸ್ವಲ್ಪ ತುಪ್ಪ ಹಾಕಿ ಲೈಟ್ ಆಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಬೇಯಿಸಿ ತಗೊತಾ ಇದ್ದೀನಿ ನೋಡ್ರಿ ಇಲ್ಲಿ ನಮ್ಮ ನಾಲ್ಕು ರವೆ ಪರೋಠಾ ರೆಡಿ ಇದ್ದಾವೆ ಇದ್ರ ಕಲರ್ ನೀವು ಗಮನಿಸ್ತಿರ್ಬಹುದು ಈ ರೀತಿ ಲೈಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಇರಬೇಕು ಬಹಳ ಡಾರ್ಕ್ ಕಲರ್ ಆದರೆ ನಾವು ಮಾಡ್ತಾ ಇರೋ ಉಂಡಿ ಕಲರ್ ಕೂಡ ಸರಿ ಬರೋಲ್ಲ ಇವಾಗ ಇವನ್ನೆಲ್ಲ ಮುರಿದು ತಗೋಬೇಕು ರಫ್ ಆಗಿ ಮುರಿರಿ ಇಷ್ಟೇ ಸಣ್ಣ ಸೈಜ್ ಅಥವಾ ದೊಡ್ಡ ಸೈಜ್ ಬೇಕು ಅಂತ ಇಲ್ಲ ಇವನ್ನ ನಾವು ನೆಕ್ಸ್ಟ್ ಮಿಕ್ಸಿ ಜಾರ್ನಲ್ಲೇ ಹಾಕ್ತಾ ಇದ್ದೀವಿ ಇವನ್ನೆಲ್ಲ ಈ ರೀತಿ ಸಣ್ಣ ಸಣ್ಣ ತುಂಡು ಮಾಡಿದ ನಂತರ ಇವಾಗ ಮಿಕ್ಸಿ ಜಾರ್ನಲ್ಲಿ ಹಾಕಿ ಎಷ್ಟು ಆಗುತ್ತೆ ಅಷ್ಟು ಸಣ್ಣಕ್ಕೆ ಇದನ್ನ ಗ್ರೈಂಡ್ ಮಾಡ್ಕೊಂಡು ತಗೊಳ್ಳೋಣ ಸೂಪರ್ ನೋಡಿರಿ ಈ ರೀತಿ ಬಹಳ ಸಣ್ಣಕ್ಕೆ ಇದನ್ನು ಪುಡಿ ಮಾಡ್ಕೊಂಡು ತೊಗೋರಿ ಇದೇ ಟೆಕ್ಸ್ಚರ್ ನೀವು ನೋಡ್ತಾ ಇರ್ಬೋದು ನಡುವೆ ನಡುವೆ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟು ಇದನ್ನು ಗ್ರೈಂಡ್ ಮಾಡಿರಿ ಅಂದರೆ ಇದು ಬಹಳ ಮಿಜ್ಜಿ ಆಗೋಲ್ಲ ಈ ರೀತಿ ಉದುರಾಗಿ ಬರುತ್ತೆ ಇದನ್ನು ಬೌಲ್ನಲ್ಲಿ ಹಾಕಿ ಉಳಿದಿರೋ ತುಂಡು ಕೂಡ ಇದೇ ರೀತಿ ಗ್ರೈಂಡ್ ಮಾಡ್ಕೊಂಡು ತೊಗೊಳ್ಳೋಣ ನಾವು ಚಿರೋಟಿ ರವೆ ತೊಗೊಂಡಾಗ ಯಾವ ಥರ ಅದು ಸಣ್ಣಕ್ಕೆ ಇತ್ತು ನೋಡಿರಿ ಅದೇ ರೀತಿ ಟೆಕ್ಸ್ಚರ್ ಬಂದಿದೆ ಇದಕ್ಕೆ ಇದರಲ್ಲಿ ದೊಡ್ಡ ತುಂಡು ಉಳಿದಿದ್ದಾವೆ ಅಂತ ಅನಿಸಿದರೆ ಸಾನಸಿ ತಗೋರಿ ಇವಾಗ ಒಂದು ಸಣ್ಣ ಪಾತ್ರೆಯಲ್ಲಿ ತುಪ್ಪ ಹಾಕಿ ಡ್ರೈ ಫ್ರೂಟ್ಸ್ ಫ್ರೈ ಮಾಡ್ಕೊಂಡು ತಗೊಳ್ಳೋಣ ನಾನು ಇಲ್ಲಿ ಗೋಡಂಬಿ ಬಾದಾಮ್ ಈ ರೀತಿ ಸಣ್ಣಕ್ಕೆ ಕಟ್ ಮಾಡಿ ಫ್ರೈ ಮಾಡ್ತಾ ಇದ್ದೀನಿ ಲೈಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಬಂದ ನಂತರ ಇವನ್ನ ತೆಗೆದು ಬಿಡ್ರಿ ಇವಾಗ ಇದರಲ್ಲೇ ನಾನು ಒಣ ದ್ರಾಕ್ಷಿನೂ ಫ್ರೈ ಮಾಡ್ಕೊಂಡು ತಗೊತಾ ಇದ್ದೀನಿ ಇವನ್ನ ಜಾಸ್ತಿ ಫ್ರೈ ಮಾಡಬಾರ್ದು ಇಲ್ಲಾಂದರೆ ಇವು ಕಹಿ ಆಗ್ತವೆ ಈ ರೀತಿ ಸ್ವಲ್ಪ ಉಬ್ಬಕ್ಕೆ ಬಂದ ತಕ್ಷಣವೇ ಅವನ ತೆಗೆದ್ಬಿಡ್ರಿ ಇವಾಗ ಈ ಹುರಿದಿರೋ ತುಪ್ಪದಲ್ಲೇ ಒಂದು ನಾಲ್ಕರಿಂದ ಐದು ಚಮಚೆಯಷ್ಟು ಒಣ ಕೊಬ್ಬರಿ ಹಾಕಿ ಹುರಿದು ತೊಗೊಳ್ಳೋಣ ಒಣ ಕೊಬ್ಬರಿ ಮೇಲಿನ ಸಿಪ್ಪೆ ತೆಗೆದು ಕಟ್ ಮಾಡಿ ಸಣ್ಣಕ್ಕೆ ಪುಡಿ ಮಾಡ್ಕೊಂಡು ತಗೋರಿ ಅಥವಾ ಮಾರ್ಕೆಟ್ನಲ್ಲಿ ರೆಡಿಮೇಡ್ ಸಿಗತ್ತೆ ನೋಡಿರಿ ಡೆಸಿಕೇಟೆಡ್ ಕೊಕೋನಟ್ ಅದನ್ನು ತಗೋಬಹುದು ನೋಡಿರಿ ಈ ರೀತಿ ಒಂದು ಎರಡು ನಿಮಿಷ ಅಷ್ಟೇ ಇದನ್ನು ಬಿಸಿ ಮಾಡ್ಕೊಂಡು ತಗೋರಿ ಇವಾಗ ನಾವು ಫ್ರೈ ಮಾಡಿರೋ ಡ್ರೈ ಫ್ರೂಟ್ಸ್ ರವೆಯಲ್ಲಿ ಹಾಕೋಣ ನಾನು ಒಂದು ಸ್ವಲ್ಪ ಒಣ ದ್ರಾಕ್ಷಿ ಇದ್ದೀನಿ ಮೇಲೆ ಹಚ್ಚೋಕೆ ಹುರಿದಿರೋ ಒಣ ಕೊಬ್ಬರಿನೂ ಹಾಕಿ ಒಂದು ಚಮಚೆಯಷ್ಟು ಏಲಕ್ಕಿ ಪುಡಿ ಹಾಕಿರಿ ಇವಾಗ ಇವನ್ನೆಲ್ಲ ರವೆಯಲ್ಲಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಳೋಣ ಈ ರೀತಿ ಮಿಕ್ಸ್ ಮಾಡಿದ ನಂತರ ಇವಾಗ ನಾವು ತಗೊಂಡಿರೋ ಸಕ್ರೆ ಪುಡಿ ಮಾಡಿ ಇದರಲ್ಲಿ ಹಾಕಿರಿ ಸಕ್ಕರೆ ಪುಡಿ ರವೆ ಪ್ರತಿಯೊಂದು ಕಣಕ್ಕೆ ಹತ್ತಬೇಕು ಒಂದು ಐದರಿಂದ ಆರು ನಿಮಿಷ ಇದನ್ನು ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡು ತಗೋರಿ ನಾವು ಇದನ್ನು ಹೇಗೆ ಕಲಿಸ್ತೇವೆ ನೋಡ್ರಿ ಹಾಗೆ ಕ್ರಮೇಣ ಸಕ್ಕರೆ ಪುಡಿ ಒಂದು ಸ್ವಲ್ಪ ಕರಗಿ ಈ ಮಿಕ್ಸ್ಚರ್ ಮೆತ್ತಿಗೆ ಹಾಕ್ತಾ ಬರುತ್ತೆ ರವೆ ಇಲ್ಲಿ ಸಕ್ಕರೆ ಪುಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ನೀವು ನೋಡ್ತಾ ಇರ್ಬೋದು ಇದು ಒಂದು ಸ್ವಲ್ಪ ಮೆತ್ತಿಗೆ ಆಗಿದೆ ಈ ಥರ ಇದನ್ನು ಬೈಂಡ್ ಮಾಡಿ ನೋಡಿರಿ ಇದು ಉದುರು ಅನ್ನಿಸ್ತಾ ಇದ್ದರೆ ಒಂದು ಸ್ವಲ್ಪ ತುಪ್ಪ ಹಾಕಿ ತಗೋರಿ ನಾನು ಇದರಲ್ಲಿ ಇನ್ನೂ ಒಂದು ಚಮಚೆ ಅಷ್ಟು ತುಪ್ಪ ಇದ್ದೀನಿ ತುಪ್ಪ ಇದರಲ್ಲಿ ಮಿಕ್ಸ್ ಮಾಡಿ ಉಂಡಿ ಕಟ್ಟಿ ತಗೊಳ್ಳೋಣ ನಿಮಗೆ ಯಾವ ಸೈಜ್ನಲ್ಲಿ ಬೇಕು ಆ ಸೈಜ್ನಲ್ಲಿ ಈ ಉಂಡಿ ನೀವು ಕಟ್ಟಬಹುದು ಬಹಳ ಪ್ರೆಸ್ ಮಾಡೋ ಅವಶ್ಯಕತೆ ಕೂಡ ಇಲ್ಲ ನಾವು ನಾರ್ಮಲಿ ಪಾಕ ಇಲ್ಲದ ಉಂಡಿ ಮಾಡಬೇಕಂದ್ರೆ ಅವನ್ನ ಬಹಳ ಪ್ರೆಸ್ ಮಾಡಿ ಕಟ್ಟಬೇಕಾಗತ್ತೆ ಆದರೆ ಇವನ್ನ ನಾವು ತುಂಬ ಸುಲಭವಾಗಿ ಕಟ್ಟಬಹುದು ಇವಾಗ ನಾವು ಫ್ರೈ ಮಾಡಿರೋ ಒಣ ದ್ರಾಕ್ಷಿ ಹಚ್ಚೋಣ ಎರಡು ಅಂಗೈ ನಡುವೆ ಈ ರೀತಿ ರೋಲ್ ಮಾಡಿ ನಂತರ ಒಂದೇ ಕೈಯಲ್ಲಿ ಇದನ್ನು ಒಂದು ಸ್ವಲ್ಪ ಹೊತ್ತು ಆಡಿಸ್ರಿ ನೋಡ್ರಿ ಈ ಥರ ಈ ರೀತಿ ಮಾಡೋದ್ರಿಂದ ಇದಕ್ಕೆ ಸ್ಮೂತ್ ಟೆಕ್ಸ್ಚರ್ ಬರುತ್ತೆ ಪರ್ಫೆಕ್ಟ್ ಅಗದಿ ರೌಂಡಾಗಿ ತುಂಬ ರುಚಿಯಾಗಿರುವ ಬಾಯಲ್ಲಿ ಕರ್ಗು ಅಂತ ನಮ್ಮ ರವೆ ಉಂಡಿ ರೆಡಿ ಇದೆ ಇದನ್ನು ಮಾಡೋಕ್ಕೆ ನಾವು ಯಾವುದೇ ತರಹದ ಪಾಕ ಮಾಡಿಲ್ಲ ಅಥವಾ ಬಹಳಷ್ಟು ತುಪ್ಪ ಹಾಕಿ ಗಂಟೆಗಟ್ಟಲೆ ರವೆನೂ ಹುರಿದಿಲ್ಲ ಬಹಳ ಬೇಗ ತುಂಬ ಸುಲಭವಾಗಿ ಯಾರು ಕೂಡ ಇವನ್ನ ಈ ರೀತಿ ತಯಾರಿಸಬಹುದು ನೋಡಿದ್ರಲ್ಲ ಇದೇ ರೀತಿ ಉಳಿದಿರೋ ಮಿಕ್ಚರ್ನಿಂದ ಕೂಡ ಉಂಡಿ ಕಟ್ಟಿ ತಗೊಳ್ಳೋಣ ನಾವು ಇದರಲ್ಲಿ ಹಾಲು ಹಾಕಿದರೂ ಕೂಡ ಇದನ್ನು ಬೇಯಿಸಿರೋದ್ರಿಂದ ಇದರಲ್ಲಿನ ನೀರಿನ ಅಂಶ ಎಲ್ಲ ಹೊರಟೋಗಿರುತ್ತೆ ಅದರಿಂದ ಇವನ್ನ ನಾವು ಸ್ಟೋರ್ ಮಾಡಿನೂ ಇಡಬಹುದು ಇವು ಕೆಡಲ್ಲ ಸೊ ಫ್ರೆಂಡ್ಸ್ ಇವತ್ತಿನ ಈ ಹೊಸ ರೀತಿಯಲ್ಲಿ ಮಾಡಿರೋ ಅಂಥ ರವೆ ಉಂಡಿ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ನೀವು ಕೂಡ ಯಾವತ್ತಾದರೂ ಈ ರೀತಿ ರವೆ ಉಂಡಿ ಮಾಡೋಕ್ಕೆ ಟ್ರೈ ಮಾಡಿದ್ದೀರಾ ಅನ್ನೋದು ಕಮೆಂಟ್ನಲ್ಲಿ ತಿಳಿಸ್ರಿ ಅಂದರೆ ಖಂಡಿತ ಒಂದ್ಸತಿ ನಾನು ತಿಳಿಸಿರೋ ರೀತಿಯಲ್ಲಿ ರವೆ ಉಂಡಿ ಮಾಡಿ ನೋಡಿರಿ ಪರ್ಫೆಕ್ಟ್ ಆಗಿ ಬರುತ್ತೆ ಮನೆಯಲ್ಲಿರೋ ಎಲ್ಲರಿಗೂ ಇದು ತುಂಬ ಇಷ್ಟ ಆಗತ್ತೆ ಇವತ್ತಿನ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಸರ್ಕಲ್ ಜೊತೆ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿರಿ ಇದೇ ಥರದ ದೀಪಾವಳಿ ಸ್ಪೆಷಲ್ ಬಹಳಷ್ಟು ರೆಸಿಪೀಸ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಪ್ಲೀಸ್ ಚೆಕ್ ಮಾಡಿರಿ ನಿಮ್ಮ ಬ್ಯುಸಿ ಲೈಫ್ನಲ್ಲಿ ಟೈಮ್ ತೆಗೆದು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದ ಭೇಟಿ ಆಗೋಣ ಇದೇ ತರಹದ ಮತ್ತೊಂದು ಹೊಸ ರುಚಿಯಾಗಿರೋ ಈಸಿಯಾಗಿರೋ ಇನ್ನೋವೇಟಿವ್ ರೆಸಿಪಿ ಜೊತೆ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್